ಸೊ ಇವತ್ತಿನ ಪ್ರೇಮ ಕವಿತೆಯನ್ನು ಬರೆದಿರೋದು ಮೇಘನ ಫ್ರಮ್ ಹಾವೇರಿ. ಹಾವೇರಿಯಿಂದ ಮೇಘನ ಅವರು ಬರೆದಿರತಕ್ಕಂತಹ ಈ ಒಂದು ಪ್ರೇಮ ಕವಿತೆ. ಕವಿತೆಯ ಶೀರ್ಷಿಕೆ ಮೌನ. ಶುರು ಮಾಡೋಣ ಅವರ ಪ್ರೇಮ ಕವಿತೆಯನ್ನು. ಬರಗಾಲದ ಭೂಮಿಗೆ ಮಳೆ ಬಂದು ತಣಿಸಿದ ಹಾಗೆ, ಬರಗಾಲದ ಭೂಮಿಗೆ ಮಳೆ ಬಂದು ತಣಿಸಿದ ಹಾಗೆ, ಚಿಗುರಿದ ಎಲೆಗೆ ಇಬ್ಬನಿಯು ಮುತ್ತಿಕ್ಕಿದ ಹಾಗೆ, ಚಿಗುರಿದ ಎಲೆಗೆ ಇಬ್ಬನಿಯು ಮುತ್ತಿಕ್ಕಿದ ಹಾಗೆ, ನನ್ನ ಈ ಮೌನದ ಉಸಿರಾಟಕ್ಕೆ ಧ್ವನಿಯಾದೆ ನೀನು ಅಂದು. ನನ್ನ ಈ ಮೌನದ ಉಸಿರಾಟಕ್ಕೆ ಧ್ವನಿಯಾದೆ ನೀ ಅಂದು. ಎದೆಯ ಬಾಗಿಲ ಬಳಿ ನಿಂತು ಕವಿದ ಮಂಕ ಸರಿಸಿದೆ ನೀ ಅಂದು. ಎದೆಯ ಬಾಗಿಲ ಬಳಿ ನಿಂತು ಕವಿದ ಮಂಕ ಸರಿಸಿದೆ ನೀ ಅಂದು. ನವಿಲು ನರ್ತಿಸಿದ ಹಾಗೆ ನರ್ತಿಸಿತು ಈ ನನ್ನ ಎದೆ, ನವಿಲ ನರ್ತನ ಕೊನೆಯಾಯಿತು. ಮತ್ತೀಗ ಅದೇ ಮಂಕು ಕವಿಯಿತು. ಕಾರಣವಾದರೂ ಹೇಳಿ ದೂರವಾಗಿದ್ದರೆ ಉಸಿರಾಡಲಾದರೂ ಶಕ್ತಿ ಇರುತ್ತಿತ್ತು. ಕಾರಣವಾದರೂ ಹೇಳಿ ದೂರವಾಗಿದ್ದರೆ ಉಸಿರಾಡಲು ಶಕ್ತಿ ಇರುತ್ತಿತ್ತು. ಬಿಳಿಯ ಹಾಳೆಯ ಮೇಲೆ ಗೀಚಿ ಗೀಚಿ ಹಾಳೆ ಹರಿದು ಹೋಗುವ ಕಾಲ ಬಂದಿದೆ. ಬಿಳಿಯ ಹಾಳೆಯ ಮೇಲೆ ಗೀಚಿ ಗೀಚಿ ಹಾಳೆ ಹರಿದು ಹೋಗುವ ಕಾಲ ಬಂದಿದೆ. ಎಂದಾದರೂ ನನ್ನ ಈ ಉಸಿರಾಟದ ಧ್ವನಿ ಕೇಳಿದರೆ ಬಂದು ಕಾರಣವಾದರೂ ತಿಳಿಸಿ ಹೋಗು. ಎಂದಾದರೂ ನನ್ನ ಈ ಉಸಿರಾಟದ ಧ್ವನಿ ಕೇಳಿದರೆ ಬಂದು ಕಾರಣವಾದರೂ ತಿಳಿಸಿ ಹೋಗು. ಹೇಗೋ ಬದುಕಿ ಬಿಡುವೆ ನನ್ನ ಉಸಿರಾಟಕ್ಕೆ ನಾನೇ ಧ್ವನಿಯಾಗಿ. ಹೇಗೋ ಬದುಕಿ ಬಿಡುವೆ ನನ್ನ ಉಸಿರಾಟಕ್ಕೆ ನಾನೇ ಧ್ವನಿಯಾಗಿ. ಇದು ಇವತ್ತಿನ ಪ್ರೇಮ ಕವಿತೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಪ್ರೇಮ ಕವಿತೆಯನ್ನು ಬರೆದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ಹೆಸರು ಮತ್ತು ನಿಮ್ಮ ಊರನ್ನು ಜೊತೆ ಬರೆದು ನಮಗೆ ಕಳಿಸಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಕವಿತೆಯನ್ನು ಓದಲಾಗುತ್ತೆ.